ನಮಸ್ಕಾರ ಬಾಸೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಬರ್ತಾ ಇರುವಂತಹ ಮೊದಲನೇ ಅಪ್ಡೇಟು ಮ್ಯಾಚ್ ಟೈಮಲ್ಲಿ ನೋಡಿರ್ತೀರಾ ಪ್ರಾಬಬಲಿ. ಇದೊಂಥರ ಪಿಕ್ಚರ್ ಆಫ್ ದ ಡೇ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರು ಇನ್ವೈಟ್ ಮಾಡಿದ್ದು ಸ್ಟೇಡಿಯಂ ಒಳಗಡೆ. ಆ ಒಂದು 65,000 ಕೆಪಾಸಿಟಿ ಇರುವಂಥ ರಾಯ್ಪುರ್ ಸ್ಟೇಡಿಯಂ ಅಲ್ಲಿ ಅಪರೂಪಕ್ಕೆ ಬೇರೆ ಮ್ಯಾಚ್ ಆಗಿದೆ. ಅದೆಷ್ಟು ವರ್ಷದಿಂದ ರೋಹಿತ್ ಶರ್ಮಾ ಅವ್ರಿಗೆ ಭೇಟಿ ಮಾಡಬೇಕು ಅಂತ ಈ ಫ್ಯಾನು ಕಾಯ್ಕೊಂಡು ಕೂತ್ಕೊಂಡಿದ್ರು ಗೊತ್ತಿಲ್ಲ. ಚಿಕ್ಕ ಹುಡುಗ ಇನ್ಫ್ಯಾಕ್ಟು. ಸೊ ಇವರು ಹೋಗ್ಬಿಟ್ಟು ರೋಹಿತ್ ಶರ್ಮಾ ಅವ್ರಿಗೆ ತಪ್ಕೊಳೋದಕ್ಕೆ ಟ್ರೈ ಮಾಡಿದ್ದು, ಇನ್ಫ್ಯಾಕ್ಟ್ ತಪ್ಪಿಕೊಡ್ರು ಅಂತಲೇ ಹೇಳಬೇಕು. ಸೊ ಇವ್ರನ್ನ ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರಲ್ಲ ಅಲ್ಲಿ, ಒಂಥರ ಆರ್ಶಾಗೆ ಟ್ರೀಟ್ ಮಾಡೋದಕ್ಕೆ, ಯಾರೇ ನುಗ್ಗಿದ್ರು ಕೂಡ ಆರ್ಶಾಗೆ ಟ್ರೀಟ್ ಮಾಡ್ತಾರೆ. ಆಬ್ವಿಯಸ್ಲಿ ಎಳ್ಕೊಂಡು ಹೋಗ್ಬಿಟ್ಟು ಅವನ ಅಜ್ಜಿ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಎಲ್ಲರೂ ಗಾರ್ಡ್ಸ್ಗಳು. ಸೊ ಅವ್ರಿಗೆ ಹೇಳಿದ್ದಾರೆ ಚಿಕ್ಕ ಹುಡುಗ ಬಿಟ್ಬಿಡಿ, ಏನು ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿರೋದ್ರಿಂದ ಸುಮಾರು ಜನ ಫ್ಯಾನ್ ಆಗೋಗ್ಬಿಟ್ಟಿದ್ರು ರೋಹಿತ್ ಶರ್ಮಾಗೆ. ಏನು ಅಂಬಲ್ಗುರು ರೋಹಿತ್ ಶರ್ಮಾ, ಹಿಂಗಿರಬೇಕು ಕ್ಯಾಪ್ಟನ್ ಅಂತ ಅಂದರೆ, ಹಿಂಗಿರಬೇಕು ಕ್ರಿಕೆಟರ್ ಸ್ಪೋರ್ಟ್ಸ್ ಮ್ಯಾನ್ ಅಂತ ಅಂದರೆ ಅಂತ ಸುಮಾರು ಟಾಕ್ ಅಂತ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ರೀಸೆಂಟಾಗಿ ವಿರಾಟ್ ಕೊಹ್ಲಿ ಅವ್ರಿಗಂತೂ ಒಂದು ಫ್ಯಾನ್ ಮೂಮೆಂಟ್ ಆಗಿತ್ತು. ರೀಸೆಂಟಾಗಿ ಏನು ಹೆವಿ ವರ್ಷಗಳೆಲ್ಲ ಏನಾಗಿಲ್ಲ, ಯಾವಾಗಲೂ ಜಾಸ್ತಿ ವಿರಾಟ್ ಕೊಹ್ಲಿ ಅವ್ರಿಗೆ ಆಗ್ತಿರ್ತೈತಿ. ಇವಾಗ ರೋಹಿತ್ ಶರ್ಮಾ ಅವ್ರಿಗೆ ಕೂಡ ಆಗಿದೆ. ಫ್ಯಾನ್ಸ್ ಏನು ಗುರು ಬಿಟ್ಟರೆ ಎಲ್ಲರೂ ನುಗ್ಗಕ್ಕೆ ರೆಡಿ ಆಗಿರ್ತಾರೆ. ಆದರೆ ಅಲ್ಲಿ ಇಲ್ಲಿ ಸಂದೀಪ್ ಬಂದಿಲ್ಲ ಎಲ್ಲ ತೂರ್ಕೊಂಬರೋರು ಎಲ್ಲೋ ಅಪರೂಪ ಅಷ್ಟೇ. ಅಪ್ಡೇಟ್ ನಂಬರ್ ಟು, ರೋಹಿತ್ ಶರ್ಮಾ ಅವ್ರ ರಿಲೇಟೆಡ್ ಏನೇ ಈ ಅಪ್ಡೇಟು ಕೂಡ. ಇವತ್ತಿನ ಮ್ಯಾಚಲ್ಲಿ ಟಾಸ್ನ ನೋಡಿದ್ರ ಅಂತಂದರೆ, ಸೊ ಯಾವತ್ತೂ ಕೂಡ ಈ ಥರ ರೋಹಿತ್ ಶರ್ಮಾ ಅವ್ರಿಗೆ ಇಷ್ಟೊಂದು ಟಾಸ್ನ ಮಾಡಿದರೆ, ಮುಂಬೈ ಇಂಡಿಯನ್ಸಲ್ಲಿ ಅಷ್ಟೊಂದು ಟಾಸ್ಗೆ ಹೋಗಿದ್ದಾರೆ ಕ್ಯಾಪ್ಟನ್ ಆಗಿಬಿಟ್ಟು, ಯಾವತ್ತೂ ಕೂಡ ಈ ಥರ ಸೈಕ್ ಆಗೋಗಿರಲಿಲ್ಲ ಅವರು. ಇವತ್ತಿನ ಮ್ಯಾಚಲ್ಲಿ ಏನು ತೊಗೊಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ ಅವ್ರು. ಬ್ಯಾಟಿಂಗ್ ತೊಗೊಬೇಕಾ, ಬೌಲಿಂಗ್ ತೊಗೊಬೇಕಾ ಅಂತ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರು. ಅರೌಂಡ್ ಒಂದು 20 ಸೆಕೆಂಡ್, 15-20 ಸೆಕೆಂಡ್ ಯೋಚನೆ ಮಾಡ್ತಿದ್ದಾರೆ ಅಲ್ಲಿ ಏನು ತೊಗೊಬೇಕು, ಏನು ಬ್ಯಾಟಿಂಗಾ ಬೌಲಿಂಗ್ ಅರೇ ಅದು ಇದು ಅಂತೆಲ್ಲ ಏನೋ ಮನಸ್ಸಲ್ಲಿ ಅನ್ಕೊಂತ ಇದ್ರು. ಏನು ತೊಗೊಬೇಕು ಏನು ಯೋಚನೆ ಮಾಡ್ತಿದ್ರು. ಸೊ ಅದೊಂಥರ ಕಾಮಿಡಿ ಆ್ಯಂಗಲಿಗೆ ಟರ್ನ್ ಆಗಿದೆ. ಇಂಡಿಯನ್ ಕ್ಯಾಪ್ಟನ್ ಒಬ್ಬರು ಈ ಥರ ಹೋಗ್ಬಿಟ್ಟು ಅಲ್ಲಿ ಡಿಸಿಷನ್ ಮಾಡ್ತಿದ್ರು, ಒಂದು 15-20 ಸೆಕೆಂಡ್ ಟೈಮ್ನ ತೊಗೊಂತಿದ್ದಾರೆ ಅಂತಂದರೆ. ಸೊ ಈ ಥರ ಯಾವುದು ಆಗಿರಲಿಲ್ಲ ಆಸ್ ಎ ಇಂಡಿಯನ್ ಕ್ಯಾಪ್ಟನ್ ನೋಡ್ತಾರೆ. ಇದೊಂಥರ ಫನ್ನಿ ಮೂಮೆಂಟ್ ಅಂತ ಹೇಳಬೇಕು ಗುರು. ಈ ವಿಡಿಯೋನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಟಾಸ್ನ ನೋಡಿಲ್ಲ ಅಂತಂದರೆ ಪ್ರಾಬಬ್ಲಿ ನಿಮಗೆ ಗೊತ್ತಿರೋದಿಲ್ಲ ಏನು ಆಯಿತು ಅಲ್ಲಿ ಅಂತ. ಸೊ ನೀವು ವಿಸಿಟ್ ಮಾಡ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಕೋಬೋದು, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಅಪ್ಡೇಟ್ ನಂಬರ್ 3, ಇವಾಗ ಜಸ್ಟ್ ಇನ್ ಟೈಮ್ ಬರ್ತಾ ಇರುವಂಥ ಅಪ್ಡೇಟು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರಿಲೇಟೆಡ್. ಇಂಡಿಯಾ ಅಂತೂ ಕ್ವಾಲಿಫೈ ಆಗೋದು ಒಂಥರ ಬಹುತೇಕ ಖಚಿತ ಅಂತ ಹೇಳಬೇಕು. ಫೈನಲ್ ಯಾವಾಗ ಆಗಬಹುದು ಅಂತಂದರೆ, ಜೂನ್ 8 ತಾರೀಕಿನ ಜೂನ್ 12 ತಾರೀಕು ಈ ಗ್ಯಾಪಲ್ಲಿ ಆಗುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ಓವಲ್ ಸ್ಟೇಡಿಯಮಲ್ಲಿ ಈ ಮ್ಯಾಚು ಫೈನಲ್ ಮ್ಯಾಚ್ ಆಗುತ್ತೆ ಅಂತ. ಆಸ್ಟ್ರೇಲಿಯಾದವರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ, ಇಂಡಿಯಾ ಕ್ವಾಲಿಫೈ ಆಗೋದು ಒಂದು ಬಾಕಿ ಇದೆ, ಅಫಿಷಿಯಲಿ ಕ್ವಾಲಿಫೈ ಆಗೋದು ಒಂದು ಬಾಕಿ ಇದೆ ಅಷ್ಟೇ. ಅದು ಬಾರ್ಡರ್ ಗವಾಸ್ಕರ್ ಮೇಲೆ ಡಿಪೆಂಡೆಂಟ್ ಆಗಿರೋದು. ಸೊ ಯಾವಾಗ ಅಂತ ಗೊತ್ತಿಲ್ಲ, ಒಂದು ರೇಂಜಿಗೆ ಐಡಿಯಾ ಸಿಕ್ಕಿದೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ IPL ಆಗಿದ ತಕ್ಷಣ ಜೂನ್ 8 ತಾರೀಕು ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 4, ICC ಅವರು ಪ್ರಪೋಸ್ ಮಾಡಿದಾರಂತೆ ಗುರು. ಹುಡುಗಿಗಲ್ಲ ಗುರು, ಏನಕ್ಕೆ ಪ್ರಪೋಸ್ ಮಾಡಿದ್ದಾರೆ ಅಂತಂದರೆ, ಒಲಿಂಪಿಕ್ಸ್ಗೆ ಪ್ರಪೋಸ್ ಮಾಡಿದ್ದಾರೆ. 2028 ಒಲಿಂಪಿಕ್ಸಲ್ಲಿ ಕ್ರಿಕೆಟು ಕೂಡ ಇರಬೇಕು, ಮೆನ್ಸ್ ಕ್ರಿಕೆಟು ಜೊತೆಗೆ ವುಮೆನ್ಸ್ ಕ್ರಿಕೆಟ್ ಎರಡಲ್ಲೂ ಕೂಡ ಒಂಥರ ಪ್ರಪೋಸ್ ಮಾಡಿದ್ರಂತೆ. 6 ಟೀಮ್ ಇರುವಂಥ T20 ಮ್ಯಾಚು, T20 ಟೂರ್ನಮೆಂಟು ಆಗಬೇಕು. ಟೂರ್ನಮೆಂಟ್ ಅಂತಂದರೆ ಏನು ಹೆವಿ ಆಗಲ್ಲ, ಒಂದು ರೇಂಜಿಗೆ ಆಗುತ್ತೆ ಅಷ್ಟೇ, ಒಲಿಂಪಿಕ್ಸ್ ಪಾರ್ಟಲ್ಲಿ ಇರುತ್ತೆ. ಬಟ್ ನಮಗೆ ಅದು ಹೆವಿ ಅಂತಲೇ ಅನಿಸುತ್ತೆ. ಕ್ರಿಕೆಟ್ ಅಂದರೆ ಒಲಿಂಪಿಕ್ಸ್ಗೆ ಹೋಯಿತು ಅಂದರೆ, ಪ್ರಪೋಸ್ ಅಂತೂ ಮಾಡಿದರೆ ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ, ಇನ್ನು ಸುಮಾರು ಟೈಮ್ ಇದೆ, ಕಾದು ನೋಡಬೇಕು ಅಷ್ಟೇ. ಅಕ್ಸೆಪ್ಟ್ ಪ್ರಾಬಬಲಿ ಮಾಡಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು 2028 ಇರೋದು, ಇನ್ನು ಅರೌಂಡ್ 4-5 ವರ್ಷ ಇನ್ನು ಬಾಕಿ ಇದೆ. 4-5 ವರ್ಷದ ಕಥೆಯೆಲ್ಲ ಇವಾಗಲೇ ಏನು ಗುರು ಹೇಳ್ತೀಯಾ, ಆಮೇಲೆ ನೋಡ್ಕೊಂಡು ನಾವು ಬಿಡು ಗುರು ಅಂತಂದರೆ, ಇವಾಗಲೇ ಅಕ್ಸೆಪ್ಟ್ ಮಾಡ್ತಾರಂತೆ ಅಥವಾ ಇವಾಗಲೇ ರಿಜೆಕ್ಟ್ ಮಾಡ್ತಾರಂತೆ, ಕಾದು ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಸ್ಟೀವ್ ಸ್ಮಿತ್ ಅವರ ರಿಲೇಟೆಡ್. ರೀಸೆಂಟಾಗಿ ಒಂಥರ ಫ್ಲಾಪ್ ಆಗೋಗ್ಬಿಟ್ಟಿದ್ರು T20ಲಿ, IPL ಫ್ಲಾಪ್ ಆಗಿರೋ ಜೊತೆಗೆ ಇಂಟರ್ನ್ಯಾಷನಲ್ ಫಾರ್ಮೆಟ್ಗಳು ಕೂಡ ಅಷ್ಟೊಂದೇನು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನು ಅವ್ರದ್ದು ಇರಲಿಲ್ಲ. ಬಟ್ ಇವಾಗ ಕೊಡ್ತಾ ಇರೋಂಥ ಪರ್ಫಾರ್ಮೆನ್ಸ್ ಏನಿದೆ ಮ್ಯಾಮ್, ಇನ್ಫ್ಯಾಕ್ಟ್ ಅವ್ರು IPLಗೂ ಕೂಡ ರಿಜಿಸ್ಟರ್ ಆಗಿರಲಿಲ್ಲ, ಈ ಸಲ ಪಕ್ಕ ಬಂದಿದ್ರು ಕೂಡ ಅನ್ಸೋಲ್ಡ್ ಆಗಿರೋರು. ಬಟ್ ಈ ಪರ್ಫಾರ್ಮೆನ್ಸ್ ಬಂದಾದ್ಮೇಲೆ ಅಂದರೆ ಬಿಗ್ ಬ್ಯಾಶ್ ಏನೋ ಫಸ್ಟ್ ಆಗೋಗ್ಬಿಡಿತ್ತು ಅಂದರೆ, ಪಕ್ಕ ಅವ್ರು IPLಲ್ಲಿ ಅವ್ರ ಹೆಸರನ್ನ ಹಾಕುವಂತ ಇದ್ರು. ಅವ್ರು ಅನ್ಸೋಲ್ಡ್ ಆಗ್ತೀನಿ ಅಂತ ಒಂದೇ ಒಂದು ರೀಸನಿಂದ ಅವ್ರು ಪ್ರಾಬಬ್ಲಿ ಹೆಸರನ್ನ ಕೊಟ್ಟಿಲ್ಲ ಅಂತ ಕಾಣ್ತಾ ಈ ಸಲ IPLಗೆ. ನೆಕ್ಸ್ಟ್ ಸೀಸನ್ ಪ್ರಾಬಬ್ಲಿ ಬಂದರೂ ಬರ್ಬೋದು. ಬಿಗ್ ಬ್ಯಾಶಲ್ಲಿ ಒಂದು ಜಿ ಕ್ರೇಜಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಗುರು. ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ನ ಹೊಡೆದಿದ್ದಾರೆ. ಅಡಿಲೆಡ್ ಸ್ಟ್ರೈಕರ್ಸ್ ಮೇಲೆ ಒಂದು ಸೆಂಚುರಿ ಬಂದಿದೆ. ಇವತ್ತು ಸಿಡ್ನಿ ಥಂಡರ್ಸ್ ಮೇಲೆ ಒಂದು ಸೆಂಚುರಿ ಬಂದಿದೆ. ಅಡಿಲೆಡ್ ಸ್ಟ್ರೈಕರ್ಸ್ ಮೇಲೆ 17ನೇ ತಾರೀಕು 101 ರನ್ ಹೊಡೆದಿದ್ದಾರೆ ಜಸ್ಟ್ 56 ಬಾಲಲ್ಲಿ. ಇವತ್ತು ಹೊಡೆದಿರೋದು 66 ಬಾಲಲ್ಲಿ 125 ರನ್ನು ನಾಟ್ ಔಟು. ಸೊ ಈ ಥರ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಬಂದಿರೋದ್ರಿಂದ ಏನೋ ಹೆವಿ ಫಾರ್ಮಿಗೆ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ. ಮ್ಯಾಮ್ ಏನು ಮ್ಯಾಮ್ ಹೇಳ್ತೀಯ ನೀನು, ಆಸ್ಟ್ರೇಲಿಯನ್ ವಿಕೆಟ್ಸ್ ಫ್ಲಾಟ್ ಪಿಚ್ಗಳಲ್ಲಿ ಹಾಕೊಂಡು ಎಲ್ಲರೂ ವಾಂಚ್ತಾರೆ, ಇವರೊಬ್ಬರೇ ಬೇಕಾ ವಾಂಚೋದಕ್ಕೆ ಗುರು ಅಂತ ಹೇಳ್ಬೋದು. ಫ್ಲಾಟ್ ಪಿಚ್ ಆದ್ರೂ ನಾನು ಈ ಥರ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ನ ಹೊಡಿಬೇಕು ಅಂತಂದರೆ ಸ್ಕಿಲ್ ಅಂತೂ ಇರಲೇಬೇಕು. ಒಂಥರ ಸ್ಕಿಲ್ ಹೆವಿ ಡೆವಲಪ್ ಆಗಿದೆ ಅಂತ ಅನಿಸುತ್ತೆ. ಒಂಥರ ವಿಚಿತ್ರವಾಗಿರುವಂಥ ಸ್ಕಿಲ್ ಸ್ಟೀವ್ ಸ್ಮಿತ್ ಅವ್ರದ್ದು. ನೋಡೋಣ ನೆಕ್ಸ್ಟ್ ಸೀಸನ್ IPLಗೆ ಏನಾದ್ರು ಬರ್ತಾರೇನೋ ಅಂತ. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಅನಿಸ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸು. ವಿಡಿಯೋ ಸ್ಟಾರ ಲೈಕ್ ಕೂಡ ಮಾಡಬಹುದು, ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಟೆಲಿಗ್ರಾಮ್ ಚಾನಲಲ್ಲಿ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಕೂಡ